ನಮಸ್ತೆ ಸ್ತು ಮಹಾಮಾಯೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತತೆ ಪ್ರೀತಿಯ ಪ್ರೇಕ್ಷಕರಿಗೆ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ಸೆಪ್ಟೆಂಬರ್ನ ತಿಂಗಳಲ್ಲಿ ಬದಲಾವಣೆ ಆಗ್ತಿರುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋದಾಯಿತು ಅಂದರೆ ಹದಿನೇಳನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡರಂದು ರಾಶಿಗೆ ರವಿ ಪ್ರವೇಶ ಮಾಡ್ತಾನೆ ಇಪ್ಪತ್ನಾಲ್ಕನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ ಎರಡರಂದು ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ ಈ ಎಲ್ಲ ಗ್ರಹಗಳ ಬದಲಾವಣೆಗಳು ಮತ್ತು ಈಗಾಗಲೇ ಸ್ಥಿತವಿರುವಂತಹ ಗ್ರಹಗಳು ವೃಶ್ಚಿಕ ರಾಶಿಯವರಿಗೆ ಯಾವ್ಯಾವ ಸ್ಥಾನದಲ್ಲಿ ಸಂಚಾರ ಮಾಡುತ್ತವೆ ಅನ್ನೋದನ್ನು ಗಮನಿಸೋಣ ಹತ್ತು ಮತ್ತು ಹನ್ನೊಂದನೇ ಮನೆಯ ಸಂಚಾರವಾಗಿರುತ್ತೆ ರವಿಗೆ ಕುಜನಿಗೆ ಏಳನೇ ಮನೆಯ ಸಂಚಾರವಾಗಿರುತ್ತೆ ಬುಧನಿಗೆ ಹನ್ನೊಂದನೇ ಮನೆಯ ಸಂಚಾರ ವಕ್ರೀಗತನಾಗಿ ಒಂದು ಗುರು ಐದನೇ ಮನೆಯ ಸಂಚಾರವನ್ನು ಮಾಡ್ತಾ ಇದ್ದರೆ ಶುಕ್ರ ಹತ್ತು ಮತ್ತು ಹನ್ನೊಂದನೇ ಮನೆಯ ಸಂಚಾರವನ್ನು ಮಾಡ್ತಾನೆ ಶನಿ ವಕ್ರೀಗತನಾಗಿ ತೃತೀಯದಲ್ಲಿ ಸಂಚರಿಸಿದರೆ ರಾಹು ಆರು ಮತ್ತು ಕೇತು ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ಈ ಒಂದು ಗ್ರಹ ಸ್ಥಿತಿಗಳು ಗ್ರಹ ಪರಿಚಲನೆಯಿಂದ ಮತ್ತಿನ್ನೊಂದು ಗ್ರಹಗಳ ಸ್ಥಾನದ ಪರಿವರ್ತನೆಯಿಂದಾಗಿ ವೃಶ್ಚಿಕ ರಾಶಿಯವರಿಗೆ ಸೆಪ್ಟೆಂಬರ್ನ ತಿಂಗಳಲ್ಲಿ ಯಾವ ರೀತಿಯಾದಂತಹ ಫಲಿತಗಳನ್ನು ನೋಡಬಹುದು ಅಂದರೆ ಒಂದಿಷ್ಟು ಮಿಶ್ರ ಫಲಿತಗಳು ಮತ್ತು ಒಂದಿಷ್ಟು ಕಷ್ಟಗಳು ಎರಡೂ ಸಹ ಬಂದು ನಿಮಗೆ ಸೇರಿಕೊಂಡಿರ್ತಕ್ಕಂತಹದ್ದು ಉದ್ಯೋಗದಲ್ಲೇನೋ ಅಭಿವೃದ್ಧಿ ಸಿಗುತ್ತೆ ಬಡ್ತಿ ಸಿಗತ್ತೆ ಅದೇ ರೀತಿಯಾಗಿ ನಿಮಗೇನಾದರೂ ವರ್ಗಾವಣೆ ಬೇಕಿತ್ತು ಅಂದರೆ ವರ್ಗಾವಣೆಯೂ ಸಿಗ್ತದೆ ಆದರೆ ಗಂಡ ಹೆಂಡತಿ ನಡುವೆ ನಡೆಯುವಂತಹ ವೈಮನಸ್ಸುಗಳು ಹೆಚ್ಚಾಗುವಂಥದ್ದು ವಿಪರೀತವಾದಂತಹ ದಾಂಪತ್ಯ ಕಲಹ ಕೋರ್ಟು ಕಚೇರಿ ಮೆಟ್ಟಲು ಹತ್ತಕ್ಕಂತಹ ಸಾಧ್ಯತೆಗಳು ಹೀಗೆ ಅಶುಭ ಫಲಗಳು ಸಹ ಬಂದು ಸೇರಿಕೊಳ್ಳುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಗಮ ಕಾಣ್ತೀರಿ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಅದೇ ರೀತಿಯಾಗಿ ವೈಯಕ್ತಿಕ ಬದುಕು ಅಂತ ನೋಡಿದಾಗ ತುಂಬಾ ಮೂರ ಬಟ್ಟೆ ಆಗೋದು ಸ್ವಲ್ಪ ಜಾಸ್ತಿ ಇದೆ ಯಾರು ಲೇಖಕರು ಬರಹಗಾರರು ಮತ್ತು ಸಮಾಜ ಸೇವಕರು ಯಾರಿದ್ದೀರಿ ಅವರೆಲ್ಲರಿಗೂ ಸಹ ಅಭಿವೃದ್ಧಿಯ ಪಥದಲ್ಲಿ ತಮ್ಮ ಬದುಕನ್ನು ಸಾಗಿಸಿಕೊಂಡು ಹೋಗ್ತಕ್ಕಂಥದ್ದು ಮತ್ತು ನಿಮ್ಮ ಕೆಲಸಗಳನ್ನು ಗುರುತಿಸುವಂತಹ ಕೆಲಸಗಳು ಆಗತ್ವೆ ಅದೇ ರೀತಿಯಲ್ಲಿ ತುಂಬ ದಿವಸಗಳಿಂದ ಕೆಲಸದಲ್ಲಿ ಯಾವುದೇ ರೀತಿಯ ಬೆಳವಣಿಗೆಗಳನ್ನು ಕಾಣದೇ ಇದ್ದಂಥವರಿಗೆ ಉತ್ತಮ ರೀತಿಯಾದಂತಹ ಬದಲಾವಣೆಗಳು ಕಾಣಿಸ್ತಕ್ಕಂತಹ ಒಂದು ಮಾಸ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ವೈಯಕ್ತಿಕ ಬದುಕಿನಲ್ಲಿ ಬಹಳ ತುಂಬ ದೊಡ್ಡ ಮಟ್ಟದ ತೊಂದರೆಗಳು ತಾಪತ್ರೆಗಳು ಬಂದು ಸೇರಿಕೊಳ್ಳುತ್ತವೆ ಅದೇ ರೀತಿಯಾಗಿ ವೃತ್ತಿ ಮತ್ತು ವ್ಯಾಪಾರ ವ್ಯವಹಾರದ ರಂಗದಲ್ಲಿ ತುಂಬ ದೊಡ್ಡ ಮಟ್ಟದ ಆ ಒಂದು ಹೊಸ ಅವಕಾಶಗಳ ಜೊತೆಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲೂ ಅಭಿವೃದ್ಧಿಯನ್ನು ನೀವು ಪಡ್ಕೊಳ್ಳುತ್ತೀರಿ ಸೊ ಹಾಗಾಗಿ ಈ ಒಂದು ರಾಶಿಯವರಿಗೆ ಎರಡೂ ರೀತಿಯಾದಂತಹದ್ದು ನೀವು ಹೊರಗಡೆ ಎಷ್ಟೇ ದೊಡ್ಡ ಹೆಸರನ್ನು ಮಾಡಿ ಹೊರಗಡೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಮಜಲುಗಳಲ್ಲಿ ನಿಮ್ಮನ್ನು ನೀವು ರುಜುವಾತು ಮಾಡ್ಕೊಳ್ತಾ ಹೋಗಿ ಆದರೂ ವೈಯಕ್ತಿಕ ಬದುಕೆ ಸರಿ ಇಲ್ಲ ಅಂತ ಹೇಳಿದಾಗ ಅದೆಲ್ಲವೂ ಸಹ ಗೌಣವಾಗುತ್ತೆ ನಗಣ್ಯವಾಗ್ತದೆ ಬದುಕಿನಲ್ಲಿ ನನಗೆ ವೈಯಕ್ತಿಕ ಬದುಕು ಎಷ್ಟು ಮುಖ್ಯವೋ ಅದೇ ರೀತಿಯಾಗಿ ಸಾಮಾಜಿಕ ಬದುಕು ಸಹ ಅಷ್ಟೇ ಮುಖ್ಯವಾಗುತ್ತೆ ಹೊರಗಡೆ ಎಲ್ಲ ಮಹಾರಾಜ ಮಹಾರಾಣಿ ಥರ ಮೆರೆದು ಮನೆಯೊಳಗಡೆ ಬರ್ತಿದ್ದ ಹಾಗೆ ಪಂಜರತ್ ಪೈಗಿಳೈ ಅಂತಾರೆ ಅಂದರೆ ಪಂಜರದ ಒಳಗಡೆ ಇರುವಂತಹ ಅರಗಿಣಿ ಆ ರೀತಿಯಾಗಿ ಇರಬಾರದು ಆ ರೀತಿ ಆಗ್ತಕ್ಕಂತಹ ಸಾಧ್ಯತೆಗಳು ಈ ಒಂದು ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ಇರತಕ್ಕಂತಹದ್ದು ಶತ್ರುಗಳು ಸ್ವಲ್ಪ ಹೆಚ್ಚಾಗ್ತಾರೆ ಸ್ವಲ್ಪ ಮಟ್ಟಕ್ಕೆ ನೀವು ಅಂದುಕೊಳ್ಳೋದಕ್ಕಿಂತ ಹೆಚ್ಚಿಗೆ ಆದಾಯನ ಬಂದು ಸೇರಿಕೊಳ್ಳತ್ವೆ ಅದರ ಜೊತೆ ಜೊತೆಗೆ ನಿಮಗೆ ಖರ್ಚುಗಳು ಶುಭ ರೀತಿಯಾದಂತಹ ಖರ್ಚುಗಳು ಸಹ ಈ ಒಂದು ಮಾಸದಲ್ಲಿ ಇರ್ತಕ್ಕಂತಹದ್ದು ಸರ್ಕಾರಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಿರುವಂತಹವರಿಗೆ ಒಂದಿಷ್ಟು ಲಾಭಗಳು ಇರುತ್ತವೆ ಅದೇ ರೀತಿಯಾಗಿ ಯಾರು ಪ್ರಾವಿಷನ್ ಸ್ಟೋರ್ಗಳನ್ನು ಕಿರಾಣಿ ಅಂಗಡಿಗಳನ್ನು ನಡೆಸ್ತಿದ್ದೀರಿ ಅವರೆಲ್ಲರಿಗೂ ಸಹ ಲಾಭದ ಅವಕಾಶಗಳು ಹೆಚ್ಚಿಗೆ ಇದ್ದಾವೆ ರಿಯಲ್ ಎಸ್ಟೇಟ್ ಭೂ ವ್ಯಾಪಾರಸ್ಥರಿಗೆ ಮತ್ತು ಭೂ ವ್ಯವಹಾರಸ್ಥರಿಗೂ ಲಾಭಗಳು ಇದ್ದಾವೆ ನಿಮ್ಮ ಅನೈತಿಕ ಸಂಬಂಧದಿಂದ ತೊಂದರೆಗಳು ಬದುಕಿನಲ್ಲಿ ಬರ್ತಕ್ಕಂತಹದ್ದು ನಿಮ್ಮ ಜೀವನದಲ್ಲಿ ಅನೈತಿಕ ಸಂಬಂಧವೇನಾದರೂ ಇದ್ದರೆ ಸ್ವಲ್ಪ ಮಟ್ಟಕ್ಕೆ ಅವಾಯ್ಡ್ ಮಾಡಿಕೊಳ್ಳಿ ಅದು ನಿಮ್ಮ ಮುಂದಿನ ಬದುಕನ್ನು ಬಾಧಿಸಬಹುದು ಬೇಡ ಇರೋ ಸಂಬಂಧವೇ ಸರಿ ಇಲ್ಲದೇ ಇರೋದನ್ನು ಸರಿ ಮಾಡ್ಕೊಳ್ಳಿ ಏನು ಮಾಡ್ತಾರೆ ಮನುಷ್ಯರು ಕಂಡಿದ್ದರಲ್ಲಿ ಸುಖವಿಲ್ಲ ಅಂತ ಹೇಳಿ ಕಾಣದ್ದನ್ನು ಹುಡುಕೋದು ಜಾಸ್ತಿ ಆ ಕಾಣ್ ಕಾಣದೇ ಇರುವಂಥದ್ದೇನಾದರೂ ಸುಖ ಕೊಡಬಹುದಾ ಅನ್ನುವಂತಹ ನಿರೀಕ್ಷೆಯಲ್ಲಿ ಬದುಕನ್ನು ಸಾಗಿಸ್ತಾ ಕಂಡದ್ರಲ್ಲೂ ಸುಖವಿಲ್ಲ ಕಾಣದ್ರಲ್ಲೂ ಸುಖವಿಲ್ಲ ಹಾಗೆ ಬದುಕಬೇಕಾಗುತ್ತೆ ವ್ಯಕ್ತಿಗಳು ತಮ್ಮ ಬದುಕನ್ನು ಯಾವುದೇ ರೀತಿಯಾಗಿ ಬಂದದ್ದನ್ನು ಸ್ವೀಕಾರ ಮಾಡ್ಕೊಳ್ತಾ ಹೋಗಬೇಕು ಹುಡುಕಕ್ಕೆ ಹೋಗಬಾರ್ದು ಹುಡುಕೋದ್ರಿಂದ ನಮ್ಮ ಬದುಕು ಸರಿಯಾಗತ್ತೆ ಅನ್ನೋ ಹಾಗಿದ್ರೆ ತುಂಬ ಜನ ತುಂಬ ಹುಡುಕ್ಬಿಟ್ರು ಆದರೆ ಹುಡುಕದವ್ರಿಗೆಲ್ಲ ಏನೂ ಸಿಗಲಿಲ್ಲ ಬಂದದ್ದನ್ನು ಬಂದದ್ದ ರೀತಿಯಲ್ಲಿ ತಗೊಂಡು ಹೋಗೋದ್ರಿಂದ ಬದುಕು ತುಂಬ ಹಸನಾಗ್ತದೆ ಹಾಗಾಗಿ ಇದೊಂದು ಸ್ವಲ್ಪ ಜಾಗ್ರತೆ ಮಾಡಿ ವೃಶ್ಚಿಕ ರಾಶಿಯವರು ಅದೇ ರೀತಿಯಾಗಿ ನಿಮಗೆ ನೋಡಬಹುದು ಮೂರನೇ ಮನೆಯ ಶನಿ ನಿಮಗೆ ಬಹಳ ಅದೃಷ್ಟವ ಸ್ಥಾನವನ್ನೇ ಕೊಟ್ಟಿರ್ತಾನೆ ಒಳ್ಳೆಯ ರೀತಿಯಾದಂತಹ ಘಟನೆಗಳನ್ನು ನಿಮ್ಮ ಜೀವನದಲ್ಲಿ ನಡೆಯುವ ಹಾಗೆ ಶನಿ ಮಾಡ್ತಾನೆ ಅದೇ ರೀತಿಯಾಗಿ ಪಂಚಮದ ಗುರು ಸಹ ಒಂದಿಷ್ಟು ಒಳ್ಳೆಯ ಆಶೀರ್ವಾದಗಳನ್ನು ಸಹ ಮಾಡ್ತಾನೆ ಇನ್ನು ಆರನೇ ಮನೆಯ ರಾಹು ಸಹ ಶುಭ ರೀತಿಯಾಗಿ ಇರತಕ್ಕಂತಹದ್ದು ಆದರೆ ಸ್ವಲ್ಪ ವೈಯಕ್ತಿಕವಾಗಿ ಕೆಡುಕುಗಳನ್ನು ಮಾಡ್ತಕ್ಕಂತಹ ಸಾಧ್ಯತೆ ಅನಾರೋಗ್ಯ ಅಂತ ಬಂದಾಗ ಈ ಶಿರೋಬಾಧೆ ಮತ್ತು ತಲೆಗೆ ಸಂಬಂಧಪಟ್ಟಂತಹ ಕಾಯಿಲೆಯಿಂದ ಸ್ವಲ್ಪ ಬಳಲಬೇಕಾಗ್ತದೆ ಕುಜನ ಪ್ರಭಾವ ರಾಶಿಯ ಮೇಲೆ ರಾಷ್ಟ್ರಾಧಿಪತಿಯೇ ಸಪ್ತಮದಲ್ಲಿ ಒಂದಿಷ್ಟು ಶುಭ ಮತ್ತು ಅಶುಭಕ್ಕೂ ಸಹ ಕಾರಣವಾಗ್ತಾನೆ ಯಾಕಂದರೆ ತಾನಿರುವಂತಹ ಮನೆ ಶುಕ್ರನ ಮನೆ ಇದೇ ರೀತಿಯಾಗಿ ಈ ಒಂದು ಕೇತು ಹನ್ನೆರಡನೇ ಮನೆಯಲ್ಲಿರೋದ್ರಿಂದ ಎಲ್ಲ ರೀತಿಯಲ್ಲೂ ಒಂದು ರೀತಿಯಾದಂಥ ವೈರಾಗ್ಯ ವೈರಾಗ್ಯ ಅಂತ ಹೇಳಿದ್ರೆ ಇರೋದನ್ನು ಬಿಡಬೇಕು ಇಲ್ಲದೆ ಇರೋದನ್ನು ಬಿಟ್ಟೆ ಅಂತ ಹೇಳಬಾರ್ದು ಇದ್ದುದನ್ನು ಬಿಡುವಂತಹದ್ದು ವೈರಾಗ್ಯ ನನ್ನ ಹತ್ರ ಅಯ್ಯೋ ನನ್ನ ಹತ್ರ ಐಷಾರಾಮಿ ಜೀವನ ನಡೆಸೋದಕ್ಕೆ ಹಣವಿಲ್ಲ ಹಾಗಾಗಿ ನನಗದು ಬೇಡಪ್ಪ ಅಂತ ಆ ಥರ ಹೇಳೋದು ಮುಟ್ಟಾಳ ನನ್ನ ಹತ್ರ ಹಣವಿದೆ ಐಷಾರಾಮಿ ಬದುಕನ್ನು ನಾನು ಸಾಗಿಸಬಲ್ಲೆ ಆದರೂ ನನಗೆ ಅದು ಬೇಡ ಅಂತ ಹೇಳುವಂಥದ್ದು ವೈರಾಗ್ಯ ವೈರಾಗ್ಯವೂ ಸಹ ಒಂದು ಬಯಕೆನೆ ನಮ್ಮ ಜೀವನದಲ್ಲಿ ಬಯಕೆ ಇಲ್ಲದ್ದು ಯಾವುದೂ ಇಲ್ಲ ನನಗೆ ಏನು ಬೇಡ ಅಂತ ಹೇಳುವುದೂ ಒಂದು ಬಯಕೆನೆ ನನಗೆಲ್ಲ ಬೇಕು ಅಂತ ಹೇಳೋದು ಸಹ ಒಂದು ಬಯಕೆ ಹೇಗೋ ಅದೇ ರೀತಿಯಾಗಿ ನನಗೆ ಏನೂ ಬೇಡ ಅಂತ ಹೇಳೋದು ಸಹ ಒಂದು ಬಯಕೆಯೇ ಹಾಗಾಗಿ ಈ ಒಂದು ಬಯಕೆಗಳನ್ನು ಬಯಕೆ ರಹಿತವಾಗಿ ಬದುಕೋದಕ್ಕೆ ಯಾರಿಗೂ ಸಹ ಸಾಧ್ಯವೇ ಇಲ್ಲ ಹಾಗಾಗಿ ಬೇಕು ಮತ್ತು ಬೇಡಗಳ ಒಂದು ದ್ವಂದ್ವದ ಬದುಕನ್ನು ವೃಶ್ಚಿಕ ರಾಶಿಯವರು ಸೆಪ್ಟೆಂಬರ್ನ ಮಾಸದಲ್ಲಿ ಗತಿಸಬೇಕಾಗ್ತದೆ ಹುಷಾರು ಇದು ಹೇಳ್ತಾ ಇರ್ತಕ್ಕಂಥದ್ದು ಕೇವಲ ನಿಮ್ಮ ಗೋಚಾರದ ಸೂಚಿತ ಫಲಗಳೇ ಹೊರತು ನಿಮ್ಮ ಜಾತಕದ ವಿಶ್ಲೇಷಣೆಯಂತೂ ಅಲ್ವೇ ಅಲ್ಲ ನಿಮ್ಮ ಜಾತಕದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂದರೆ ನಿಮ್ಮ ಜಾತಕವನ್ನ ಪರಿಶೀಲನೆಗೆ ಒಳಪಡಿಸಬೇಕಾಗತ್ತೆ ಆ ಪರಿಶೀಲನೆಗೆ ಒಳಪಡಿಸಿದ ನಂತರದಲ್ಲೇ ನಿಮಗೆ ಅರ್ಥ ಅಗತ್ಯ ಹೊರತು ಗೋಚಾರದಲ್ಲಿ ಸೂಚನೆ ಕೊಡ್ತಾ ಇದೆ ಗ್ರಹಗಳು ಈ ರೀತಿಯಾಗಿ ಅಂತ ಹೇಳಿದ ತಕ್ಷಣ ಇದೇ ಫಲಗಳೇ ನಿಮಗೆ ಅಲ್ಟಿಮೇಟಾಗಿ ಫಲ ಕೊಡತ್ವೆ ಅಂತನೂ ಅಲ್ಲ ನಿಮ್ಮನ್ನು ಉದ್ಧಾರ ಮಾಡತ್ವೆ ಹಾಳು ಮಾಡತ್ವೆ ಅಂತಲೂ ಅಲ್ಲ ಇದು ಒಂದಿಷ್ಟು ಪೂರಕವಾಗಿ ಕೆಲಸ ಮಾಡ್ಬೋದು ಹಾಳಾಗೋದಕ್ಕೂ ಮತ್ತು ಉದ್ಧಾರವಾಗೋದಕ್ಕೂ ಆದರೆ ಅದನ್ನು ಮೀರದ್ದು ನಿಮ್ಮ ಜಾತಕದ ದಶಾಭುಕ್ತಿಗಳು ಯಾವ ಯಾವ ಸ್ಥಿತಿಗಳು ಎಲ್ಲೆಲ್ಲಿ ಇದ್ದಾವೆ ಯಾವ ಭಾಗದಲ್ಲಿ ನಿಮಗೆ ದೋಷಗಳು ಉಂಟಾಗ್ತಾ ಇದ್ದಾವೆ ಕೆಲವೊಬ್ಬರು ಹೇಳ್ತಾರೆ ಇದೆಯೋ ಸ್ವಾಮಿ ನಿಮಗೇನು ಮಾಡೋಕ್ಕೆ ಕೆಲಸವಿರಲ್ಲ ಸುಮ್ಮನೆ ಬಂದು ಏನೋ ಹೇಳ್ಬಿಟ್ಟು ಹೋಗ್ತೀರಾ ನಮ್ಮ ಬದುಕನ್ನು ನಾವಿಲ್ಲಿ ನೋಡ್ಕೊಳ್ದಾಗ ಯಾವಾಗಲೂ ನಮ್ಮ ಜೀವನದಲ್ಲಿ ಹಾಳೆ ಆಗ್ತಾ ಇದ್ದೀವಿ ಉದಾರ ಅಂತೂ ಆಗ್ತಿಲ್ಲ ಏನು ಮಾಡೋದು ಅಂತ ತುಂಬ ಜನರು ಕೇಳಿದ್ದಾರೆ ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ ಯಾರೇ ಆಗಿದ್ದಿರಲಿ ನಿಮ್ಮ ಮೂಲ ಜಾತಕದ ಮುಖಾಂತರವಾಗಿಯೇ ನಿಮ್ಮ ಜೀವನದಲ್ಲಿ ಎಂಬತ್ತು ಭಾಗ ಶುಭ ಮತ್ತು ಅಶುಭ ಘಟನೆಗಳು ನಡೆಯೋದು ಹಾಗಾಗಿ ನಿಮ್ಮ ಜಾತಕವನ್ನು ತೋರಿಸ್ಕೊಳ್ಳಿ ವೃಶ್ಚಿಕ ರಾಶಿಯವರು ಸೆಪ್ಟೆಂಬರ್ನ ತಿಂಗಳಲ್ಲಿ ಮಾಡಿಸ್ಕೋಬೇ ಮಾಡಬೇಕಾಗಿರುವಂತಹ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ ಗಕಾರ ಗಣಪತಿಯ ಪೂಜೆಯನ್ನು ಮಾಡ್ಕೊಂಡು ಬನ್ನಿ ಗಕಾರ ಗಣಪತಿಯ ಸ್ತೋತ್ರ ಅಥವಾ ಅಷ್ಟೋತ್ತರವೋ ಸಹಸ್ರನಾಮದ ಪಠಣೆಯು ಮಾಡ್ಕೊಂಡು ಬನ್ನಿ ನಿಮ್ಮೆಲ್ಲರಿಗೂ ಸಹ ಗಣಪತಿ ದೇವರು ಒಳ್ಳೆಯದನ್ನು ಉಂಟು ಮಾಡಲಿ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ತಿಳಿಸ್ತಾ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿಗೆ ಮುಗಿಸೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ లోకా సమస్త సుఖినో సమస్త సన్మంగళాని సుఖినో సమస్త సన్మంగళాని భవంతు